ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಗುರುದತ್. ನೀವು ನೋಡ್ತಾ ಇದ್ದೀರಾ ಕುರುಕ್ಷೇತ್ರ ಮಹಾಯುದ್ಧದ ಮಹಾಭಾರತ ಕುರುಕ್ಷೇತ್ರ ಯುದ್ಧದಲ್ಲಿ ಭಗವದ್ಗೀತೆ ಬೋಧನೆಯನ್ನು ನಾವು ಇವತ್ತಿನ ದಿನ ನಿಮ್ಮ ಜೊತೆ ಪ್ರಸ್ತುತಪಡಿಸಿ ಅದರ ಒಂದು ಚರ್ಚೆಯನ್ನು ಮಾಡ್ತಾ ಹೋಗ್ತಾ ಇದ್ದೀವಿ. ಇವತ್ತಿಗೆ ನಮ್ಮ ಭಾಗ 5 ಭಗವದ್ಗೀತೆ ಮೊದಲನೇ ಅಧ್ಯಾಯದ 28 ಶ್ಲೋಕದಲ್ಲಿ ನಾವಿದ್ದೀವಿ, ಅರ್ಜುನನ ವಿಷಾದದ ಬಗ್ಗೆ. ಸ್ನೇಹಿತರೆ, ಈ ಭಗವದ್ಗೀತೆ ಅಂತಕ್ಕಂಥದ್ದು ಪ್ರತಿಯೊಂದು ವಿಷಯಗಳ ಸಮ್ಮಿಶ್ರಣ. ಸೈಕಾಲಜಿ ನೋಡ್ಬೋದು, ಮ್ಯಾನೇಜ್ಮೆಂಟ್ ನೋಡ್ಬೋದು, ಜೀವನದ ಅನೇಕ ಕ್ವಶನ್ಸ್ಗೆ ನಾವಿಲ್ಲಿ ಆನ್ಸರ್ಸ್ನ ಹುಡುಕ್ತಾ ಹೋಗ್ಬೋದು. ಆದರೆ ನಾವು ಯಾವಾಗ ಓದ್ತೀವಿ, ನಾವು ನಮ್ಮ ಪ್ರಾಬ್ಲಮ್ನ ಮೈಂಡಲ್ಲಿ ಇಟ್ಕೊಂಡು ಭಗವದ್ಗೀತೆ ಹೋದ್ರೆ ನಿಮ್ಗೆ ಅದಕ್ಕೆ ಅಷ್ಟೇ ಸೊಲ್ಯೂಷನ್ ಸಿಗುತ್ತೆ. ಅದನ್ನು ಜನರಲೈಸ್ ಮಾಡ್ತಾ ನೋಡ್ತಾ ಹೋದ್ರೆ ನಿಮ್ಗೆ ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಸಿಗುತ್ತೆ. ಸೊ ಪ್ರತಿಯೊಂದು ಕಾಲಘಟ್ಟದಲ್ಲೂ ನಿಮಗೆ ಒಂದು ಸೊಲ್ಯೂಷನ್ ಬಾಕ್ಸ್ ಬೇಕು ಅಂದರೆ, ನಿಮಗೊಂದು ಮನಸ್ಸಿಗೆ ಶಾಂತಿ ಬೇಕು ಅಂದರೆ, ನೀವೇನೋ ಒಂದು ಹೊಸದನ್ನು ತಿಳ್ಕೋಬೇಕು ಅಂದರೆ, ಹೊಸದನ್ನು ನೀವು ಪ್ರತಿ ಸಲ ಅದೇ ಶ್ಲೋಕ ಅದೇ ವಿವರಣೆ ನೀವು ಪ್ರತಿ ಸಲ ನೀವು ಕೇಳಿದಾಗ, ಪ್ರತಿ ಸಲ ನೀವು ನೋಡಿದಾಗ ನಿಮಗೆ ಹೊಸದಾಗಿ ವಿವರಣೆ ಅನಿಸುತ್ತೆ. ಸೊ ಹಾಗಿದ್ರೆ ಇವತ್ತು ಏನು ವಿವರಣೆ ನೋಡೋಣ. ಇಲ್ಲಿ ಏನನ್ಸುತ್ತೆ ಅಂತಂದರೆ, ಅರ್ಜುನನು ತನ್ನ ವಿಷಾದವನ್ನು ಹೇಳ್ಕೋತಾ ಹೋಗ್ತಾನೆ ಸ್ನೇಹಿತರೆ. ಏನು ತನ್ನ ವಿಷಾದ, ಅರ್ಜುನನ ವಿಷಾದ, ತನ್ನ ನೋವು. ಆಲ್ರೆಡಿ ಮ್ಯಾಚ್ ರೆಡಿ ಇದೆ, ಎಲ್ಲ ಎರಡೂ ಟೀಮ್ಸ್ ರೆಡಿ ಇದ್ದಾರೆ, ಯಾರ್ಯಾರು ಮ್ಯಾಚ್ ಆಡೋಕ್ಕೆ ಯುದ್ಧ ಮಾಡೋದಕ್ಕೆ ರೆಡಿ, ಎಲ್ಲರೂ ಆಯಿತು, ವಿವರಣೆ ಆಯಿತು, ಪಿಚ್ ಸೆಂಟ್ರಲ್ ನಿಂತ್ಕೊಂಡು ಎಲ್ಲರನ್ನೂ ಅಬ್ಸರ್ವ್ ಮಾಡಿದ್ದಾನೆ ಅರ್ಜುನ. ಇಂಥ ಅರ್ಜುನನ ಮೆಂಟಾಲಿಟಿ ಹೇಗಿರಬೇಕೀಗ ನೋಡಿ. ಏನಕ್ಕೆ ಯುದ್ಧ ಮಾಡ್ತಿದ್ದೀವಿ ಅನ್ನೋದನ್ನು ಕೂಡ ಮರ್ತೋಗಿ, ಅಥವಾ ನಾನು ಏನು ಮಾಡ್ತಿದ್ದೀನಿ ಕೆಲಸ ಅನ್ನೋದನ್ನು ಕೂಡ ಮರ್ತೋಗಿ ಅಲ್ಲ, ಅವನಿಗೆ ಎಮೋಷನಲ್ ಆಗಿಬಿಡ್ತಾನೆ, ಸೆಂಟಿಮೆಂಟಲ್ ಆಗಿಬಿಡ್ತಾನೆ. ಇವರೆಲ್ಲದ್ರ ಜೊತೆ ನಾನು ಬೇಕಾ, ಈ ಎಮೋಷ್ನಲೈಸ್ ಆಗೋದಿದೆಯಲ್ಲ, ನಾವೆಲ್ಲರೂ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಕ್ಷಣದಲ್ಲೂ ಅನುಭವಿಸ್ತೀವಿ. ದುಡಿಮೆಯಲ್ಲಿ ಆಗ್ಬೋದು, ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಾಗ್ಬೋದು, ಅಥವಾ ಮನೆ ವಿಚಾರದಲ್ಲಾಗ್ಬೋದು, ಸಂಸಾರದಲ್ಲಾಗ್ಬೋದು, ಜಂಜಾಟಗಳಲ್ಲಾಗ್ಬೋದು, ಯಾವುದೇ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಪ್ರತಿಯೊಬ್ಬ ಮನುಷ್ಯನು ಈ ಕ್ವಶನ್ಸ್ ಬರ್ತಾ ಹೋಗೋದು, ನಾನು ಏನಕ್ಕೆ ಮಾಡ್ತಿದ್ದೀನಿ ಅದನ್ನ ಅಂತ. ಮಾಡ್ತಾ ಇರ್ತಾನೆ, ಬೆಳಿಗ್ಗೆ ಎದ್ದು ಸಂಜೆ ಕೆಲಸಕ್ಕೆ ಹೋಗ್ತೀವಿ, ಬರ್ತೀವಿ, ಮಾಡ್ತಾ ಇರ್ತೀವಿ ಕೆಲಸ. ಆದರೆ ನಮ್ಗೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅನ್ಸುತ್ತೆ, ಏನಕ್ಕೆ ಮಾಡ್ತಿದ್ದೀವಿ ಅಂತ. ಸೊ ಅದೇ ಒಂದು ಡೌಟು ಅರ್ಜುನನಿಗೆ ಬಂದಿದೆ. ಯುದ್ಧ ಭೂಮಿಯಲ್ಲಿ ನಿಂತ್ಕೊಂಡು ಅರ್ಜುನ ತನ್ನನ್ನು ನಾನು ಕೇಳ್ಕೊತಿದ್ದಾನೆ, ಏನಕ್ಕೆ ನಾನು ಮಾಡ್ತಿದ್ದೀನಿ ಇದನ್ನು, ಇವರೆಲ್ಲರನ್ನು ಸಾಯಿಸೋದು ಬೇಕಂತ. ಹೀ ಬಿಕೇಮ್ ಎಮೋಷನಲೈಸ್ಡ್. ಸೊ ಆ ಎಮೋಷನನ್ನು ಹೇಗೆ ಕೃಷ್ಣನ ಹತ್ರ ಹೇಳ್ಕೋತಾನೆ ಶ್ರೀಕೃಷ್ಣ ಪರಮಾತ್ಮ, ಅದಕ್ಕೆ ಹೇಗೆ ಸ್ಪಂದಿಸ್ತಾನೆ ನೋಡೋಣ. ಸೊ ಅರ್ಜುನ ಉವಾಚ 28 ಶ್ಲೋಕ, ಇಲ್ಲಿ ಏನು ಹೇಳ್ತಾನೆ ಅರ್ಜುನ ಅಂತಂದರೆ, ದೃಷ್ಟೇ ಮಂ ಸ್ವಜನಂ ಕೃಷ್ಣ ಯುಯುತ್ಸಂ ಸಮುಪಸ್ಥಿತಂ ಸೀಧಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ ವೇಪ ತುಶ್ಚ ಶರೀರೇ ಮೇ ರೋಮ ಹರ್ಷಶ್ಚ ಜಾಯತೆ. ಇಲ್ಲಿ ಏನು ಹೇಳ್ತಾನೆ ಅಂತಂದರೆ, ಪರಮಾತ್ಮ ಕೃಷ್ಣ, ಅಪ್ಪ ಕೇಳು, ನನ್ನ ಮಾತು ಹಿಂಗಿದೆ, ಇವರೆಲ್ಲ ಯುದ್ಧ ಮಾಡೋಕ್ಕೆ ಬಂದುಬಿಟ್ಟಿದ್ದಾರೆ ಇಲ್ಲಿ, ಯುದ್ಧ ಹೇಗೆ ಮಾಡೋಕ್ಕೆ ಬಂದಿದ್ದಾರೆ ಅಂತಂದರೆ, ಒಬ್ಬರ ಮೇಲೊಬ್ಬರು ಜಿದ್ದ ಜಿದ್ದಿಯಲ್ಲೇ. ನಾವು ಜಗಳ ಆಡಬೇಕಾದ್ರೆ ನೋಡ್ತೀವಿ, ಮನೆಯಲ್ಲಿ ಅಣ್ಣ ತಮ್ಮದ್ರು ಜಗಳ ಆಡಬೇಕಾದ್ರೆ ಬದ್ಧ ಶತ್ರುಗಳಿದ್ದಂಗೆ ಆಡ್ತಾರೆ, ಇನ್ನೇನು ಕತ್ತಿ ಕೊಟ್ಟರೆ ಕೊಯ್ಕೊಳ್ಳೋ ರೇಂಜಿಗೆ ಇರ್ತಾರೆ ಅಣ್ಣ ತಮ್ಮದ್ರು. ಇದು ಅದರ ರಿಫ್ಲೆಕ್ಷನ್ ಇದು. ಸೊ ಆ ಟೈಮಲ್ಲಿ ಅರ್ಜುನನಿಗೆ ಅನ್ಸುತ್ತೆ, ನಾನು ಏನಕ್ಕೆ ಆಡ್ತಿದ್ದೀನಿ, ಎಲ್ಲ ಯುದ್ಧಾಪೇಕ್ಷೆಗಳಾಗಿ ಬಂದುಬಿಟ್ಟಿದ್ದಾರೆ ಇಲ್ಲಿ, ಎಲ್ಲ ನನ್ನವರೇ, ಸ್ವಜನ ಸಮೂಹ ಎಲ್ಲರೂ ನನ್ನವರೇ, ಇವ್ರ ಜೊತೆ ನಾನು ಯುದ್ಧ ಮಾಡಬೇಕಾ, ನನಗೆ ನನ್ನ ಕೈಕಾಲು ನಡುಗ್ತಿದೆ ಕೃಷ್ಣ, ನನ್ನ ಅಂಗಗಳೆಲ್ಲ ಸೋತು ಹೋಗ್ತಾ ಇದೆ, ಶಕ್ತಿ ಕಳ್ಕೊತಾ ಇದ್ದೀನಿ, ನಾನು ಶಕ್ತಿ ಕಳ್ಕೊಂಡು ನನ್ನ ಮುಖ ಕಾಂತಿಹೀನವಾಗ್ತಾ ಇದೆ, ನನ್ನ ಕೈಯಲ್ಲಿ ಆಗ್ತಿಲ್ಲ, ನಡ್ಕ ಬರ್ತಿದೆ, ನನಗೆ ರೋಮಾಂಚನ ಆಗ್ತಿದೆ, ನಾನು ಏನು ಮಾಡಬೇಕು ಕೃಷ್ಣ ಅಂತ ಕೇಳ್ತಾನೆ. ಇದು ಪ್ರತಿಯೊಂದು ಟೈಮಲ್ಲೂ ನಮ್ಗೆ ಅನಿಸುತ್ತೆ. ಉದಾಹರಣೆಗೆ ಸಿಂಪಲ್ ಎಕ್ಸಾಂಪಲ್, ಎಕ್ಸಾಮ್ ಬರೆಯೋಕ್ಕೆ ಹೋಗ್ತೀವಿ, ಎಲ್ಲ ವೆಲ್ ಪ್ರಿಪೇರ್ಡ್ ಆಗಿರ್ತೀವಿ, 100 marks ನನಗೆ ಬಂದೇ ಬರುತ್ತೆ ಅಂತ ಅಂದ್ಕೊಂಡು ಎಕ್ಸಾಮ್ ಬರೆಯೋಕ್ಕೆ ಸ್ಟೂಡೆಂಟ್ಸು ಹೋಗಿ ರೆಡಿಯಾಗಿ ಹೋಗಿ ಎಕ್ಸಾಮ್ ಬರೆಯೋಕ್ಕೆ ಕೂತ್ಕೊತೀವಿ. ಇನ್ನೇನು ಬರೀಬೇಕು ಅನ್ನೋ ಟೈಮಲ್ಲಿ ಆ ಎಕ್ಸಾಮ್ಗೆ ಇನ್ನೇನು ಒಳಗಡೆಗೆ ಹೋಗಬೇಕು ಅಂತ ಇನ್ನು 5 ಇರುತ್ತಲ್ಲ, ಕೆಲವರು ಇರ್ತಾರೆ 5 ಬುಕ್ಸ್ ತಿರುವಾಗ್ತಾ ಇರ್ತಾರೆ, ಈ ವರ್ಷ ಪೂರ್ತಿ ಓದಿದ ಬೇರೆ, ಆ 5 ಓದೋದೇ ಬೇರೆ ಅವ್ರ ಲಾಜಿಕ್ ಪ್ರಕಾರ. ಈ ರೀತಿ ಯುದ್ಧದ ಟೈಮಲ್ಲಿ ನಿಂತ್ಕೊಂಡು ಅರ್ಜುನ ಶಕ್ತಿಹೀನಾಗ್ಬಿಡ್ತಾನೆ. ಅದೇ ರೀತಿ ಸ್ಟೂಡೆಂಟ್ಸು, ಎಷ್ಟೋ ಜನ ಸ್ಟೂಡೆಂಟ್ಸ್ ನೋಡಿದೀವಲ್ಲ, ಲಾಸ್ಟ್ ಇನ್ನು 5 ಇದೆ, ಹೋಗೋ ರೆಡಿ ಇದನ್ನು, ಆಲ್ ಟಿಕೆಟ್ ಇಟ್ಕೊಂಡು ಕೈಯಲ್ಲಿ ರೆಡಿ ಇರೋನು, ನನ್ನ ಕೈಯಲ್ಲಿ ಆಗ್ತಾಯಿಲ್ಲ, ನನಗೆ ಭಯ ಆಗ್ತಿದೆ, ನನಗೆ ಯಾರು ಹೆಲ್ಪ್ ಹೋಗಬೇಕು, ಧೈರ್ಯ ಹೇಳೋರ್ಬೇಕು. ಈ ಒಂದು ಪರಿಸ್ಥಿತಿಯಲ್ಲಿ ಅರ್ಜುನ ಇದ್ದಾನೆ, ನಾನು ಬರೆಯೋದೇ ಇಲ್ಲ ಎಕ್ಸಾಮ್ನ, ನಾನು ಆಡೋದೇ ಇಲ್ಲ ಮ್ಯಾಚ್ನ, ನನಗೆ ಬೇಡವೇ ಬೇಡ ಇದು, ಇವರೆಲ್ಲ ನನ್ನವರೇ, ಇಂಥವ್ರ ಜೊತೆ ನಾನು ಮಾಡಬೇಕಾ ಅಂತ ಅವನು ಶಕ್ತಿಯನ್ನು ಅವನು ಕಳ್ಕೊಂಬಿಡ್ತಾ ಇದ್ದಾನೆ. ಯಾವಾಗ ಈ ಮೆಂಟಲಿ ಎಮೋಷನಲೈಸ್ ಆಗಿ ಸೆಂಟಿಮೆಂಟಲ್ ಆಗ್ತೀವೋ, ಸ್ಟ್ರೆಸ್ ಆಗ್ತೀವೋ, ನಮ್ಮ ಶಕ್ತಿ ಬಗ್ಗೆ ನಮಗೆ ಅರಿವೇ ಇರೋದಿಲ್ಲ. ಎಕ್ಸಾಮ್ ಟೈಮಲ್ಲಿ ನೀವು ಸ್ಟ್ರೆಸ್ ಮಾಡಿಕೊಂಡ್ರೆ ನಿಮ್ಮ ಓದಿರೋದನ್ನೆಲ್ಲ ಮರ್ತೋಗುತ್ತೆ ಅಂತ ಹೇಳ್ತಾರಲ್ಲ, ಇದು ಹಾಗೇನೆ. ಸೊ ಅದಕ್ಕೆ ಹೇಳ್ತಾರೆ, ಎಕ್ಸಾಮ್ ಹಿಂದಿನ ದಿನನೇ ಎಲ್ಲ ಓದ್ಕೊಬಿಡಿ, ಎಕ್ಸಾಮ್ ದಿನ ಏನು ಊಟಕ್ಕೆ ಹೋಗ್ಬಿಡಿ ಬುಕ್ಕನ್ನ ಅಂತ. ಯಾಕೆ ಅಂತಂದರೆ, ಯು ಶುಡ್ ಬಿ ಫ್ರೀ, ಮೈಂಡ್ ಫ್ರೀ ಆಗಿರಬೇಕು, ಟೆನ್ಷನ್, ಏನೋ ಒಂದು ಟಾಪಿಕ್ ಓದಿರಲ್ಲ ಅವತ್ತಿಂದ ನೋಡಿ ತಲೆ ಕೆಡಿಸ್ಕೋಬಾರ್ದು. ಇದು ಎಕ್ಸಾಮ್
ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡೋದಾದ್ರೆ ಇಲ್ಲಿ ಅರ್ಜುನ ಕೂಡ ಅದೇ ಸಿಚುಯೇಷನ್ ಅಲ್ಲಿ ಇದ್ದಾನೆ, ತುಂಬಾ ತುಂಬಲಾಟದಲ್ಲಿದ್ದಾನೆ, ನನಗೆ ಬೇಕಾ ಈ ಯುದ್ಧ ಅಂತ. ಮುಂದೆ ಅದನ್ನೇ ಕಂಟಿನ್ಯೂ ಮಾಡ್ತಾನೆ ಅರ್ಜುನ, ಗಾಂಡೀವಂ ಸ್ರಂಸತೆ ಹಸ್ತಾತ್ ತ್ವಚೈವ ಪರಿದಹ್ಯತೆ ನಚ ಶಕ್ನೋಮ್ಯ ವಸ್ಥಾತುಂ ಭ್ರಮತೀವ ಚ ಮೇ ಮನಃ. ಅಂದ್ರೆ ನನ್ನ ಕೈಯಿಂದ ಗಾಂಡೀವನ್ನ ಗೆದ್ದೆ, ಧನಸ್ಸನ್ನ ಬೀಳ್ತಿತ್ತು, ಗಾಂಡೀವ ಧನಸ್ಸು ನನ್ನ ಕೈಯಲ್ಲಿರೋದು ಗೆದ್ದಿರೋ ಅಂತ ನಾನು, ನನ್ನ ಕೈಯಲ್ಲಿರೋ ಗಾಂಡೀವ ಧನಸ್ಸು ಇವತ್ತಿದೆ ಅದು ಕೆಳಗೆ ಬಿದೋಗ್ತಾ ಇದೆ, ನನ್ನ ಕೈಯಲ್ಲಿ ಹಿಡ್ಕೊಳ್ಳೋ ಶಕ್ತಿ ಕೂಡ ಇಲ್ಲ, ನನ್ನ ಚರ್ಮ ಎಲ್ಲ ಬಿಸಿ ಬಿಸಿಯಾಗಿದೆ, ನನಗೆ ಬೆವರು ಬರ್ತಿದೆ, ಬಿಸಿಯಾಗಿದೆ, ಮುಖ್ಯವಾಗಿ ನನ್ನ ಮನಸ್ಸು ಚಂಚಲವಾಗಿಬಿಟ್ಟಿದೆ, ನಾನು ಒಂದೇ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ, ಯುದ್ಧ ಮಾಡೋಕ್ಕಾಗ್ತಿಲ್ಲ ನನಗೆ, ನಾನು ಸಮರ್ಥನೆ ಅಲ್ಲ, ನನ್ನ ಕೈಯಲ್ಲಿ ಆಗದೇ ಇಲ್ಲ, ನಾನು ಎಕ್ಸಾಮೇ ಬರೆಯಲ್ಲ ಇನ್ನ ಅಂತ ನಿಂತುಬಿಟ್ಟಿದ್ದಾನೆ ಅರ್ಜುನ. ಏನು ಮಾಡ್ತೀರಾ, ಅಷ್ಟು ವರ್ಷ ಫೀಸ್ ಕೊಟ್ಟು ಫೀಸ್ ಕಟ್ಟಿ ಓದಿಸಿ ಟೀಚರ್ಸು ಪೇರೆಂಟ್ಸು ಎಲ್ಲ ಸಹ ಹೆಲ್ಪ್ ಮಾಡಿ, ಎಕ್ಸಾಮ್ ಇನ್ನು 5 ನಿಮಿಷ ಇದೆ ಅಂದಾಗ ನನ್ನ ಕೈಯಲ್ಲಿ ಆಗಲ್ಲ ಅಂತ ಪೆನ್ ಹಿಡಿದಿರೋ ಪೆನ್ ಕೈಯಲ್ಲಿ ಬಿಸಾಕ್ಬಿಟ್ಟು ಆಲ್ ಟಿಕೆಟ್ ಬಿಸಾಕಿ ನಿಂತ್ಕೊಂಬಿಟ್ರೆ ಎಲ್ಲರಿಗೂ ಹೇಗಿರುತ್ತೆ ಹೇಳಿ, ಪೇರೆಂಟ್ಸ್ಗಾಗ್ಬೋದು ಟೀಚರ್ಸ್ಗಾಗ್ಬೋದು ಅಥವಾ ಅವನ ಫ್ರೆಂಡ್ ಅವನು ಹೌ ಹೀಲ್ ಫೀಲ್. ಆ ಕಂಡೀಷನಲ್ಲೇ ಅರ್ಜುನ ನನ್ನ ಕೈಯಲ್ಲಿ ಆಗದೇ ಇಲ್ಲ ಅಂತ ನಿಂತುಬಿಟ್ಟಿದ್ದಾನೆ. ಏನು ಹೇಳಬೇಕಾಗ, ಏನನ್ನು ಮುಂದುವರಿಸ್ಬೇಕು, ಕೃಷ್ಣ ಪರಮಾತ್ಮ ಗೊದ್ದಲದಲ್ಲಿದ್ದಾನೋ ಏನೋ ನಮಗೂ ಕೂಡ ಗೊತ್ತಿರಲ್ಲ, ಆ ಟೈಮಲ್ಲಿ ಪಕ್ಕದಲ್ಲಿರೋ ಸ್ನೇಹಿತನಿಗೂ ಕನ್ಫ್ಯೂಸರ್ ಆಗಿರ್ತಾನೆ, ಏನು ಹೇಳಬೇಕು ಅಂತ ಗೊತ್ತಿರಲ್ಲ. ಸೊ ಆ ಸಿಚುಯೇಷನಲ್ಲಿ ನೀವು ಬಂದು ನಿಂತಿದ್ದೆ, ಒಂದಿನ ಮುಂಚೆ ಆದರೂ ಹೇಳಿದರೆ ನಾನು ಮಾಡಲ್ಲಪ್ಪ ಅಂತ ಯು ಕ್ಯಾನ್ ಡಿಸೈಡ್, ಬಟ್ ಗ್ರೌಂಡಲ್ಲಿ ನಿಂತ್ಕೊಂಡು ನೀನು ಆ ಮಾತಾಡಿದ್ರೆ ಅದಕ್ಕೆ ಅರ್ಹನೇ ಅಲ್ಲ. ಸೊ ಆ ಒಂದು ಮೆಂಟಾಲಿಟಿಯಲ್ಲಿ ಅರ್ಜುನ ಇದ್ದಾನೆ ಇವತ್ತಿನ ದಿನ. ಮುಂದೆ ಹಂಗೆ ಕಂಟಿನ್ಯೂ ಮಾಡ್ತಾನೆ ಅರ್ಜುನ, ನಿಮಿತ್ತಾನಿ ಚ ಪಶ್ಯಾನಿ ವಿಪರೀತಾನಿ ಕೇಶವ ನಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನ ಮಾಹವೇಹೆ. ಅಂದರೆ ಇಲ್ಲಿ ಅವನು ಎಕ್ಸ್ಪ್ಲೈನ್ ಮಾಡ್ತಾನೆ, ಕೇಶವ ಜನಾರ್ದನ ಈ ವಿರುದ್ಧವಾಗಿ ಕಾಣ್ತಾ ಇದ್ದಾರಲ್ಲ ಇವರೆಲ್ಲ, ನನ್ನ ವಿರುದ್ಧವಾಗಿ ನಿಂತ್ಕೊಂಡು ಯುದ್ಧದಲ್ಲಿ ಇದು ಮಾಡ್ತಿದ್ದಾರಲ್ಲ, ನಮ್ಮವರ ಸಂಹಾರವನ್ನೇ ನಾನು ಮಾಡಬೇಕಾ, ನಮ್ಮವರನ್ನೇ ನಾನು ಸಾಯಿಸ್ಬೇಕಾ, ನಾ ಅವರ ಶ್ರೇಯಸ್ಸು ನನ್ನ ಶ್ರೇಯಸ್ಸಲ್ವಾ, ಇವರನ್ನೆಲ್ಲ ಸಾಯಿಸಿ ಅದರಲ್ಲಿ ಶ್ರೇಯಸ್ಸನ್ನು ನನ್ನ ಒಳಿತನ್ನು ನಾನು ಕಂಡುಕೊಳ್ಳೋದು ನನ್ನ ಕೈಯಲ್ಲಿ ಆಗೋದಿಲ್ಲ, ಬೇಡ. ಈ ಮಾತನ್ನು ಅರ್ಜುನ ಹೇಳ್ತಾನೆ ನಿಂತ್ಕೊಂಡು. ಆದರೆ ಇವತ್ತಿನ ದಿನ ಅಣ್ಣ ತಮ್ಮದಿರು ಕಿತ್ತಲಾಡ್ತಿದ್ದಾರೆ ಅಂತಂದರೆ 10 ರೂಪಾಯಿ ಅಣ್ಣ ತಿನ್ನಲಿ ಇಲ್ಲ ತಮ್ಮ ತಿನ್ನಲಿ ಅಂತ ಯಾರೂ ಒಪ್ಕೊಳ್ಳಲ್ಲ, ತಿಂದರೆ ನನ್ನ ತಮ್ಮ ತಾನೇ ನಮ್ಮ ಅಣ್ಣ ತಾನೇ ಅಂತ. ನಮ್ಮಲ್ಲೇ ಒಗ್ಗಟ್ಟಿಲ್ಲ ಅಂದಮೇಲೆ ಹೊರಗಡೆ ಅವನು ಯಾರೋ ಬರ್ತಾನೆ, ಆ ರೀತಿ ಇವ್ರು ಕಿತ್ತಲಾಡ್ತಿರ್ತಾರಲ್ಲ ಅಣ್ಣ ತಮ್ಮದಿರು, ಅದೇ ರೀತಿ ಅರ್ಜುನ ಅವತ್ತಿನ ದಿನ ಅವ್ನಿಗೆ ಆ ಮೈಂಡ್ಗೆ ಅನ್ಸುತ್ತೆ, ಬೇಡ ನನಗಿದು ತಿಂದರೆ ಅವರೇ ತಿನ್ಕೊಳ್ಳಿ ನನಗೆ ಬೇಕಾಗಿಲ್ಲ, ಇದು ಅವರ ಒಂದು ಸಾವಲ್ಲಿ ಅವರ ಒಂದು ಸೋಲಲ್ಲಿ ನನ್ನ ಒಂದು ಶ್ರೇಯಸ್ಸನ್ನು ನೋಡೋಕ್ಕೆ ನಾನು ರೆಡಿ ಇಲ್ಲ. ಇಲ್ಲಿ ಮುಖ್ಯವಾದಂಥ ಒಂದು ಮಾತು ಹೇಳ್ತಾನೆ ಅರ್ಜುನ ಮುಂದಿನ ಶ್ಲೋಕದಲ್ಲಿ, ತುಂಬ ಚೆನ್ನಾಗಿದೆ ಇದು. ನಖಾಂಕ್ಷೆ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖಾನಿ ಚ ಕಿಂ ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ ಜೀವಿತೇನ ವಾಹ. ಇಲ್ಲಿ ಹೇಳ್ತಾನೆ, ಅಪ್ಪ ಶ್ರೀಕೃಷ್ಣ ನನಗೆ ವಿಜಯವೂ ಬೇಡ, ನಕಾಂಕ್ಷೆ ವಿಜಯಂ ಕೃಷ್ಣ ನನಗೆ ವಿಜಯನೂ ಬೇಡ, ನರ ಚರಾಜ್ಯಂ ಸುಖಾನಿ ಚ ರಾಜ್ಯನೂ ಬೇಡ ಸುಖಾನೂ ಬೇಡ, ನನಗೆ ಯಾವ ರಾಜ್ಯನೂ ಬೇಡ ತಂದೆ, ಯಾವ ಸುಖವನ್ನು ಬಯಸಲ್ಲ, ರಾಜ್ಯದಿಂದ ನನಗೇನು ಪ್ರಯೋಜನನೂ ಇಲ್ಲ, ಸುಖ ಭೋಗಗಳಿಂದ ನನಗೆ ಯಾವುದು ಉಪಯೋಗನೂ ಇಲ್ಲ, ಜೀವಂತ ಇರುವುದರಿಂದ ಏನು ಪ್ರಯೋಜನ, ಇವ್ರನ್ನೆಲ್ಲ ಸಾಯಿಸ್ಬಿಟ್ಟು ನಾನೊಬ್ಬನೇ ಜೀವಂತವಾಗಿದ್ದು ನನಗೇನು ಪ್ರಯೋಜನ ಇದೆ ಇದರಿಂದ, ಬೇಡ ಇದು ನನಗೆ ಯಾವುದು ನನಗೆ ನ ಅಂದರೆ ನೋ ಅಂತ ಒಂದೇ ಮಾತಲ್ಲಿ ಹೇಳ್ತಿದ್ದಾನೆ ಶ್ರೀಕೃಷ್ಣನಿಗೆ. ಹಂಗೆ ಹೇಳ್ತಾನೆ ಮುಂದಕ್ಕೆ, ಇನ್ನು ಅರ್ಜುನನ ವಿಷಾದ ನಾವು ಎಮೋಷ್ನಲ್ ಆದಾಗ ನಮ್ಮ ಬಾಯಲ್ಲಿ ಮಾತುಗಳು ನಿಲ್ಲೋದೇ ಇಲ್ಲ, ಬರ್ತಾನೆ ಇರುತ್ತೆ. ಹಾಗೆ ಅರ್ಜುನ ಹೇಳ್ತಾ ಹೋಗ್ತಾನೆ, ಏಷಾಮರ್ಥೇ ಕಾಂಕ್ಷಿತಂ ನೋ ರಾಜ್ಯಂ ಭೋಗಾ ಸುಖಾನಿ ಚ ತ ಇಮೇವ ಸ್ಥಿತ ಯುದ್ಧೇ ಪ್ರಾಣಾಂ ತ್ಯಕ್ತ್ವಾ ಧನಾನಿ ಚ. ಅಂದರೆ ಯಾರಿಗೋಸ್ಕರ ಈ ರಾಜ ಭೋಗ ಸುಖಾದಿಗಳೆಲ್ಲ ನಾನು ಮಾಡಬೇಕು, ಯಾರಿಗೆ ಬೇಕಾಗಿವೆಯೋ ಅವರೆಲ್ಲರೂ ಐಶ್ವರ್ಯ ಮತ್ತು ಜೀವನವನ್ನು ತ್ಯಜಿಸಿ ಯುದ್ಧ ಭೂಮಿಯಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಯುದ್ಧ ಏನಕ್ಕೆ ಮಾಡ್ತಿದ್ದೀರಾ ಅಂತಂದರೆ ಅವ್ರು ಇದನ್ನೆಲ್ಲ ಬಿಟ್ಟು ಬಂದಿರೋರೇ, ಯಾಕೆಂದರೆ ಯುದ್ಧದಲ್ಲಿ ಬಂದ ಮೇಲೆ ಯಾರು ಸಾವನ್ನು ಯಾವಾಗ ಬರುತ್ತೋ ಗೊತ್ತಿರಲ್ಲ, ಬದುಕಿ ಹೊರಗಡೆ ಹೋಗ್ತೀವೋ ಇಲ್ವೋ ಅದು ಗೊತ್ತಿರಲ್ಲ, ವಿಜಯಾಕಾಂಕ್ಷಿಗಳಾಗಿ ಹೋಗ್ತೀವೋ ಇಲ್ವೋ ಅದು. ಇಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ಆ ಪಾಯಿಂಟ್ ಆಫ್ ಟೈಮಲ್ಲಿ ಯುದ್ಧ ಮಾಡಬೇಕು ಮಾಡಬೇಕು ಅನ್ನೋ ಮೆಂಟಾಲಿಟಿಲಿ ಇವರೆಲ್ಲ ಅದನ್ನೆಲ್ಲ ಬಿಟ್ಟು ಬಂದು ನಿಂತಿದ್ದಾರೆ. ಇವರು ರಾಜ್ಯವನ್ನು ಸುಖ ಭೋಗಗಳನ್ನು ಅವರೇ ಅಷ್ಟು ಜನ ಬಂದು ಬಿಟ್ಟಿದ್ರೆ ನಾನು ಯಾವುದು, ನಾನು ಯಾಕೆ ಪಾಲ್ಗೊಳ್ತಾ ಇದ್ದೀನಿ ಇಲ್ಲಿ ಅನ್ನೋ ಕ್ವಶ್ಚನ್ನ ಕೇಳ್ತಾನೆ. ಅದೇ ರೀತಿ ಆಚಾರ್ಯ ಪಿತರ ಪುತ್ರಾಸ್ತಥೈವ ಚ ಪಿತಾಮಹ ಮಾತುಲಾ ಶ್ವಶುರಾ ಪುತ್ರ ಶ್ಯಾಲಾ ಸಂಬಂಧಿನಸ್ತಥಾ. ಅಂದರೆ ಗುರುಗಳು
ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳು ಅವರತ್ತೆ ನಮ್ಮ ತಾತ ಸೋದರ ಸೋದರ ಮಾವಂದರು ಮಾವಂದರು ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಇದ್ದಾರೆ ಇಲ್ಲಿ ಅರ್ಜುನನಿಗೆ ಇವರೆಲ್ಲರನ್ನು ನಾನು ಯುದ್ಧ ಮಾಡಬೇಕಾ ಇಲ್ಲಿ ಭಾವಮೈದರು ಅಂದರು ಸಂಬಂಧಿಗಳು ಇವರೆಲ್ಲರನ್ನು ಯುದ್ಧ ಮಾಡಬೇಕಾ ಸ್ನೇಹಿತರು ಇವರೆಲ್ಲರ ಜೊತೆ ಮುಂದೆ ಏತಾನ್ನ ಹಂತು ಮಿಚ್ಛಾಮಿ ಜ್ಞತೋಪಿ ಮಧುಸೂದನ ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಹೇತೋ ಕಿಂನು ಮಹೀಕೃತೇ ಅಪ್ಪ ಮಧುಸೂದನ ನನಗೆ ಬೇಡಪ್ಪ ಇವರೆಲ್ಲ ಸಾಯಿಸ್ಬಿಟ್ಟಿದ್ದಾರೆ ಎಲ್ಲರೂ ಇವ್ರನ್ನ ಕೊಂದರೂ ಸಹ ಮೂರು ಲೋಕದ ರಾಜ್ಯಗಳು ಏನಿದೆ ನನಗೆ ಈ ಮೂರು ಲೋಕ ಮುಲ್ಲೋಕ ರಾಜ್ಯಗಳನ್ನು ಆಳುವ ರಾಜ್ಯಾಧಿಪತಿ ಏನಿದೆ ನನಗೆ ಆ ಪಟ್ಟ ಬೇಡ ನನಗೆ ಇವ್ರನ್ನೆಲ್ಲ ಕೊಂದು ಆ ಕಾರಣಕ್ಕಾಗಿ ನಾನು ಎದ್ದು ನಿಂತು ನನಗೆ ಅದಿಷ್ಟ ಇಲ್ಲ ನನಗೆ ಬೇಡ ಈ ಭೂಮಿಗೋಸ್ಕರ ಹೊನ್ನು ಹೆಣ್ಣು ಮಣ್ಣು ಈ ಮೂರಕ್ಕೋಸ್ಕರನೇ ಜಗಳ ಅಂತ ಕೇಳಿದೀವಲ್ಲ ಭಗವದ್ಗೀತೆ ಕುರುಕ್ಷೇತ್ರ ಇದ್ದ ಅದರದ ಪ್ರತಿರೂಪ ಇದರಿಂದ ನಾನು ಅನುಭವಿಸೋದು ಬೇಡ ನನಗೆ ನನ್ನನ್ನು ಬಿಟ್ಬಿಡು ತಂದೆ ಅಂತ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಅರ್ಜುನ ಕೇಳ್ಕೊಳ್ತಾ ಹೋಗ್ತಾನೆ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಸ್ನೇಹಿತರೆ ಅರ್ಜುನನ ವಿಷಾದ ತುಂಬ ಇದೆ ಅವನು ತನ್ನ ಪ್ರತಿ ಪದದಲ್ಲೂ ಸಂಬಂಧಿಕರನ್ನ ಸ್ನೇಹಿತರನ್ನ ನೆನೆಸ್ತಾ ನನಗೆ ಈ ವೈಭೋಗ್ಯ ಬೇಡ ಅಂತ ಹೇಳ್ತಾ ತನ್ನ ದುಃಖವನ್ನು ತೋಡ್ಕೊಳ್ತಾ ಹೋಗ್ತಾನೆ ಇನ್ನು ಹೇಗೆ ತೋಡ್ಕೊಳ್ತಾನೆ ಅವನ ದುಃಖ ಅವನ ಮಾತುಗಳಲ್ಲಿ ಹೇಗೆ ಬರುತ್ತೆ ಹೊರಗಡೆ ಸೊ ಇನ್ನು ಹೇಗೆ ಅವನು ವಿವರಣೆ ಕೊಡ್ತಾ ಹೋಗ್ತಾನೆ ತನ್ನ ವಾಕ್ಯಗಳನ್ನು ಅನ್ನೋದನ್ನು ಮುಂದಿನ ಅಧ್ಯಾಯದಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಲಹೆಗಳೇನಾದರೂ ಇದ್ದರೆ ನಾವು ಯಾವ ಥರ ಬೇರೆ ಥರ ವರ್ಷನ್ ಚೇಂಜ್ ಮಾಡ್ಕೋಬೇಕು ಅಥವಾ ನಿಮಗೇನಾದರೂ ಹೊಸ ಹೊಸ ಕಥೆಗಳನ್ನ ಹೇಳಬೇಕು ನಿಮ್ಮ ಒಂದು ಸಲಹೆಗಳೇನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಧರ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.